ಸರ್, ಎಲ್ಲ ಎಸ್ ಪಿ ಜಿಗಳು ಕನ್ನಡಕ ಹಾಕಿರ್ತಾರೆ ಬ್ಲ್ಯಾಕ್ ಕಲರ್. ನಾವು ಯಾರು ನೋಡ್ತೀವಿ ಮುಂದೆ, ನಾವು ಅಬ್ಸರ್ವ್ ಮಾಡ್ತೀವೋ ಅಥವಾ ಇಲ್ವೋ, ಯಾರು ನೋಡ್ತೀವಿ, ನಾವು ನೋಡಿದ ವ್ಯಕ್ತಿಗೆ ನಾನು ನನ್ನೇ ನೋಡ್ತೇನೆ ಅಂತ ಕನ್ಫ್ಯೂ ಅವನಿಗೂ ಆಗಿರಬಾರ್ದು. ಪ್ರೈಮ್ ಮಿನಿಸ್ಟರ್ ಒಂದು ಕಡೆ ಬರ್ತಾರೆ ಅಂದರೆ ಎಷ್ಟು ಅವರ್ಗಳ ಒಂದು ಪ್ಲಾನಿಂಗ್ ನಡೆಯುತ್ತೆ ಸರ್? ಸಾಹೇಬರು ಏನು ನಮ್ಮ ಕ್ಯಾಂಪಸ್ಗೆ ಆಗಲಿ ವರ್ಷಕ್ಕೆ ಒನ್ ಟೈಮ್ ಎರಡು ಟೈಮ್ ವಿಸಿಟು ಮಾಡ್ತಾರೆ ಫ್ಯಾಮಿಲಿ ಜೊತೆಗೆ, ನಮ್ಮ ಜೊತೆ ಅಲ್ಲದೆ ನಮ್ಮ ಫ್ಯಾಮಿಲಿ ಜೊತೆಗೂ. ಯೋಗಿ ಆದಿತ್ಯನಾಥ್ ಸಾಹೇಬರು ಇರ್ಬೋದು, ಮತ್ತೆ ಇನ್ನೂ ಸುಮಾರು ಜನ ಇದ್ದಾರೆ, ಚಂದ್ರಬಾಬು ನಾಯ್ಡು ಇರ್ಬೋದು, ಜಯಲಲಿತಾ ಮೇಡಮ್ ಇದ್ರು. ವಾರ್ ಬಂದಾಗ ಮಾತ್ರ ಕೆಲಸ ಇರುತ್ತೆ, ಬೇರೆ ಟೈಮಲ್ಲಿ ಏನು ಕೆಲಸ ಇರುತ್ತೆ? ಆ ದೇಶದ ಜಮೀನು ಅಲ್ಲಿಂದ ಶುರುವಾಗುತ್ತೆ. ನಮ್ದು ಏನು ಫೆನ್ಸಿಂಗ್ ಆ ಕಡೆ ಒಂದು 150-200 meters ನಮ್ಮ ಜಮೀನು ಇರುತ್ತೆ. ಬಾಂಗ್ಲಾದೇಶ್ ಬಾರ್ಡ್ರಲ್ಲಿ ಹೋದರೆ ಘುಸ್ಪೇಟೆ ನಡೆಯುತ್ತೆ, ಘುಸ್ಪೇಟೆ ಅಂದರೆ ಅತಿಕ್ರಮಣ ಮಾಡೋದು. ಅವ್ರೇನಪ್ಪ ನಮ್ಮ ಜೀವ ಹೋಗುತ್ತೆ, ನಾವಲ್ಲಿ ಬಾರ್ಡರ್ ಸಿಕ್ಕೇ ಬಿದ್ದುಬಿಡ್ತೀವಿ, ನಾವು ಫೈರ್ ಮಾಡಿ ನಮ್ಮ ಸಾಯಿಸ್ತಾರೆ, ಈ ಥರ ಮನೋಭಾವನೆ ಅವರಿಗೆ ಭಾಳ ಕಡಿಮೆನೆ. ಒಂದ ಸಿಕ್ತಾ ಹೋಗೋದು, ಇಲ್ಲಪ್ಪ ನಾವು ಪಾಸ್ ಆಗಿ ಬರೋದು ಈ ಥರ. ಸರ್, ಆ ಎಸ್ ಪಿ ಜಿ ಯೂನಿಫಾರ್ಮ್ ನೋಡಿದ್ರೆ ಒಂಥರ ಗೂಸ್ ಬಾಂಬ್ಸ್ ಬರುತ್ತೆ, ಮೈ ಜುಮ್ ಅನ್ನತ್ತೆ. ಏನು ಎಷ್ಟು ಚೆನ್ನಾಗಿ ಕಾಣ್ತಾರೆ, ಎಷ್ಟು ಡಿಗ್ನಿಫೈಡ್ ಆಗಿ ಕಾಣ್ತಾರೆ ಅಂತ. ಅದನ್ನ ಹಾಕೊಂಡು ಫಸ್ಟ್ ಡೇ ಡ್ಯೂಟಿಗೆ ಯಾವಾಗ ಹೋಗಿದ್ದು ನೆನಪಿದೆಯಾ ನಿಮಗೆ? ಫಸ್ಟ್ ಅಂದರೆ 2015 ನಾನು ಸೇರಿದ್ದು, ಲಾಸ್ಟ್ 2015 ಆ ಟ್ರೈನಿಂಗ್ ಗಿನಿಂಗೆಲ್ಲ ಮುಗಿದು ಒಂದು 3 ಟ್ರೈನಿಂಗ್ ನಡೆಯುತ್ತೆ. ಅದಾದಮೇಲೆ ಮೇಡಮ್ ಒಂದು 14 ಡೇಟು ಅವೆಲ್ಲ ನೆನಪಿಲ್ಲ, ಯಾಕಂದ್ರೆ ಹೌದು ನಮಗೆ ಒಂದು ಫಸ್ಟ್ಗೆ ಡ್ಯೂಟಿ ಹೆಂಗೆ ಹೋಗ್ಬೇಕಂತ ಅಷ್ಟು ದಿನ ಕಳಿಸ್ತಾರೆ, 1.5 ತಿಂಗಳು ಯಾವ ಥರ ಅಂತ ಹೇಳ್ಬಿಟ್ಟು ನಿಮ್ಮ ಆಳುಗ್ರು ಇರ್ತಾರಲ್ಲ ಆಳುಗ್ರ ಜೊತೆಗೆ ನಾವು ಡ್ಯೂಟಿಗೆ ಹೋಗ್ಬೇಕು ದಿನ, ಒಂದು 15 ದಿನ ಅಷ್ಟೆಲ್ಲ, 1-1.5 ತಿಂಗಳ ದಿನ ಆಳುಗ್ರ ಜೊತೆಗೆ ಡ್ಯೂಟಿ ಮಾಡ್ತೀವಿ. ಅಂದರೆ ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಕಲಿಸ್ತಾರೆ, ಆ ಕಲಿಸಿದ್ದೆ ಅವಾಗಿಂದನೇ ರೂಟ್ ಹಿಡ್ಕೊಂತೀವಿ ನಾವು. ಅಂದರೆ ಈ ಥರ ಮಾಡಬೇಕು, ಈ ಥರ ನಿಧಾನಕ್ಕೆ ಆಳುಗ್ರ ದಿನ ಮಾಡ್ತಾರೆ, ಅವ್ರನ್ನ ಅಲ್ಲಿಂದ ತೆಗಿತಾರೆ, ನಾವು ಹೋಗಿ ಆ ಜಾಗಕ್ಕೆ ಫಿಟ್ ಆಗ್ತೀವಿ. ಅವ್ರ ಆಳುಗ್ರನ್ನ ತೆಗ್ದಂಗೆಲ್ಲ ನಾವು ಅಲ್ಲಿ ಹೋಗಿ ಸೇರ್ಕೊಂತೀವಿ. ಸರ್, ಎಲ್ಲ ಎಸ್ ಪಿ ಜಿಗಳು ಕನ್ನಡಕ ಹಾಕಿರ್ತಾರೆ ಬ್ಲ್ಯಾಕ್ ಕಲರ್, ಯಾಕೆ ಅನ್ನೋದು ಒಂದು ಕ್ಯೂರಿಯಾಸಿಟಿ. ಇಲ್ಲ ಯಾಕಪ್ಪ ಕ್ಯೂರಿಯಾಸಿಟಿ ಅಂದರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮೇಡಮ್, ಇದು ಒಂದು ಶಿಸ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ನೋಡ್ತೀವಲ್ಲ, ನಾವು ನೋಡೋ ನೋಟ ಅಂದರೆ ಆ ಡಿಪಾರ್ಟ್ಮೆಂಟಲ್ಲಿ ಏನು ಡಿಸಿಪ್ಲಿನ್ ಇದೆ, ಅಂದರೆ ಕೋಟ್ ಹಾಕಬೇಕು, ಟೈ ಈ ಥರ ಏನು ಡಿಸಿಪ್ಲಿನ್ ಇದೆ, ಅದೇ ಥರ ಚಸ್ಮನೂ ಒಂದದು ಅದನ್ನ ಹಾಕ್ಲೇಬೇಕಾಗಿರ್ತಕ್ಕಂಥದ್ದು. ಮತ್ತು ನಾವು ನೋಡುವಾಗ ನಮ್ಮ ನೋಟ ಇನ್ನೊಬ್ರಿಗೆ ಗೊತ್ತಾಗಬಾರ್ದು. ಓಕೆ, ನಾವು ಯಾರು ನೋಡ್ತೀವಿ ಮುಂದೆ, ನಾವು ಅಬ್ಸರ್ವ್ ಮಾಡ್ತೀವೋ ಅಥವಾ ಇಲ್ವೋ, ಯಾರು ನೋಡ್ತೀವಿ, ನಾವು ನೋಡಿದ ವ್ಯಕ್ತಿಗೆ ನಾನು ನನ್ನೇ ನೋಡ್ತಾನೆ ಅಂತ ಕನ್ಫ್ಯೂ ಅವನಿಗೂ ಆಗಿರಬಾರ್ದು. ಅದು ಒಂದು ಉದ್ದೇಶ. ಬಾಕಿ ಇನ್ನೊಂದು ಸ್ಮಾರ್ಟ್ನೆಸ್ ಅನ್ನೋದಕ್ಕೆ ಬೇರೆ ಮಾತಿಲ್ಲ, ಸ್ಮಾರ್ಟ್ನೆಸ್ಸು ಇದು ಒಂದು ಈ ಥರ ಇದರಿಂದ ಈ ಬ್ಲ್ಯಾಕಲ್ಲಿ ಬ್ಲ್ಯಾಕ್ ಚಸ್ಮನೇ ಯೂಸ್ ಮಾಡ್ತೀವಿ. ಅದಕ್ಕೆ ಕಂಪಲ್ಸರಿ ಅಲ್ಲ, ಪ್ರತಿಯೊಬ್ಬರು ಹಾಕ್ಲೇಬೇಕು, ಹಾಕೇ ಹಾಕ್ತೀವಿ ಎಲ್ಲರೂ. ಅದೇ ವಿತೌಟ್ ಅದು ನಾವು ನೋಡೇ ಇಲ್ಲ, ಎಸ್ ಪಿ ಜಿ ಚಾನ್ಸೇ ಇಲ್ಲ. ಸರ್, ಈಗ ಪ್ರಧಾನಮಂತ್ರಿಗಳಿಗೆ ಒಂದು ಸೆಕ್ಯೂರಿಟಿ ಕೊಡುವಂಥದ್ದು ಅಂದರೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅಂದರೆ ಎಲ್ರಿಗೂ ಒಂದು ಇದಿರುತ್ತೆ, ಹೆಮ್ಮೆ ಭಾವನೆ ಇರುತ್ತೆ. ನಾವೆಲ್ಲ ಟಿ ವಿಲಿ ಕುತ್ಕೊಂಡು ನೋಡ್ತೀವಿ, ನೀವು ಅಲ್ಲಿ ಡೈರೆಕ್ಟಾಗಿ ನೋಡ್ತೀರಿ, ಸೊ ಆ ಮೂಮೆಂಟ್ ಹೆಂಗಿರುತ್ತೆ ಸರ್? ಅದು ಎಷ್ಟು ಪ್ರೌಡ್ ಫೀಲಿಂಗ್ ಇರುತ್ತೆ? ಹೌದು ಮೇಡಮ್, ಇದು ಖಂಡಿತ ಮೇಡಮ್ ನಿಜವಾಗ್ಲೂ. ಯಾಕಪ್ಪ ಅಂದರೆ ಸಾಹೇಬರು ಏನು ನಮ್ಮ ಕ್ಯಾಂಪಸ್ಗೆ ಆಗಲಿ ವರ್ಷಕ್ಕೆ ಒನ್ ಟೈಮ್ ಎರಡು ಟೈಮ್ ವಿಸಿಟು ಮಾಡ್ತಾರೆ ಫ್ಯಾಮಿಲಿ ಜೊತೆಗೆ, ನಮ್ಮ ಜೊತೆ ಅಲ್ಲದೆ ನಮ್ಮ ಫ್ಯಾಮಿಲಿ ಜೊತೆಗೂ ಟೈಮ್ ಒಂದು ತಾಸು 1.5 ತಾಸು ನಡೆಯಲ್ಲ. ಮಕ್ಕಳಿಗೆ ಫ್ಯಾಮಿಲಿಗೆ ಏನೋ ಬೆನಿಫಿಟ್ ಇದೆ ಆ ಥರ ಎಲ್ಲ. ಸೊ ನೀವು ಪರ್ಸ್ನಲಿ ಮೀಟ್ ಮಾಡಿದ್ದೀರಾ? ಪರ್ಸ್ನಲಿ ಮೀಟ್ ಅಂದರೆ ಅದೇ ಥರನೇ ಅಲ್ಲ, ಅಂದರೆ ಡೈರೆಕ್ಟಾಗಿ ನೋಡಿದ್ದೀರಾ? ಹೌದು. ಮಾತಾಡಿಸಿದ್ದೀರಾ? ಇಲ್ಲ. ಓಕೆ, ನೋಡಿದ್ದೀರಾ? ಓಕೆ, ಹೆಂಗಿರುತ್ತೆ ಸರ್ ಆ ಮೂಮೆಂಟ್, ಹೆಂಗಿರುತ್ತೆ? ಅದೇ ಹೇಳಿದಿನಲ್ಲ ಮೇಡಮ್, ಅವ್ರ ಜೊತೆಲಿ ಕೆಲಸ ಮಾಡೋದು ಅಂದರೆ ನಮ್ಮ ಡ್ಯೂಟಿ ಎಷ್ಟಿರುತ್ತೆ ಅಷ್ಟೇ. ಅಂದರೆ ಅತಿ ಯಾರೇ ವಿಚಾರದಲ್ಲಿ ಯಾರೇ ಆಗಿರಲಿ ಅದರಲ್ಲಿ ಏನು ಇರ್ತಾರಲ್ಲ, ಸೀನಿಯರ್ ಆಗಲಿ ನಮಗೆ ನಮ್ಮದರಲ್ಲಿ ಸೀನಿಯರ್ ಇರ್ತಾರಲ್ಲ ಅವರಷ್ಟೇ ಮಾತಾಡೋದು. ಬಾಕಿ ನಮ್ಮ ಡ್ಯೂಟಿ ಏನೋ ಇದಿರ್ತಲ್ಲ ಆ ಡ್ಯೂಟಿಲಿ ಅಷ್ಟೇ ನಾವು ವಿಚಾರವಾಗಿ ನಾವು ಮಾತಾಡಬೇಕಾ ಹೊರತಾಗಿ ಪರ್ಸ್ನಲಿ ಸಾಹೇಬ್ರನ್ನ ಯಾರು ಮಾತಾಡ್ಸಕ್ಕಂಥ ಅಧಿಕಾರ ಇರುತ್ತೆ ಅವರಷ್ಟೇ ಮಾತಾಡ್ಸೋದು ಈ ಥರ ಇರುತ್ತೆ. ಸೊ ಸೀನಿಯರ್ಸ್ ಅವರಿಗೆ ಕಮಾಂಡ್ ಎಲ್ಲ ಕೊಡೋದು, ಜೊತೆಲಿ ಯಾರ್ಯಾರು ಇರ್ತಾರೋ ಅಥವಾ ಸೀನಿಯರ್ಸ್ ಅವರಿಗೆ ಅವರೇ ಎಲ್ಲ ಟೋಟಲಿ ಹ್ಯಾಂಡಲ್ ಮಾಡ್ತಾರೆ. ಸರ್, ಒಂದು ಕ್ಯೂರಿಯಾಸಿಟಿ ಇದೆ, ಈಗ ಒಂದು ರ್ಯಾಲಿ ಹೋಗುತ್ತೆ, ಒಂದು ರ್ಯಾಲಿ ಆರ್ಗನೈಸ್ ಆಗಿದೆ ಅಂತ, ಎಲೆಕ್ಷನ್ ಇರಲಿ ನಾನ್ ಎಲೆಕ್ಷನ್ ಇರಲಿ, ಒಂದು ಪ್ರೈಮ್ ಮಿನಿಸ್ಟರ್ ಒಂದು ಕಡೆ ಬರ್ತಾರೆ ಅಂದರೆ ಎಷ್ಟು ಅವರ್ಗಳ ಒಂದು ಪ್ಲಾನಿಂಗ್ ನಡೆಯುತ್ತೆ ಸರ್? ಎಷ್ಟು ದಿನ ಹಿಡಿಯುತ್ತೆ ಇದಕ್ಕೆಲ್ಲ? ಮೇಡಮ್ ಇದು ಹೆಂಗಪ್ಪ ಅಂದರೆ ಒಂದು ಎಲ್ಲಿಗಾರ ಹೋಗ್ಬೇಕಪ್ಪ, ಉದಾಹರಣೆಗೆ ನಾವು ಬಳ್ಳಾರಿಗೆ ಹೋಗ್ಬೇಕು ಅಂತ ಇಟ್ಕೊಳ್ಳಿ, ಅವರ ಒಂದು ಏನು ಫಂಕ್ಷನ್ ಇದೆ ಅಂತ, ಅದರಲ್ಲಿ ಒಂದು ಮುಂಚೆಲೆ ಒಂದು ವರ್ಷ ಜನ ಬಂದಿರ್ತೀವಿ ನಾವು, ಅಂದರೆ ಒಂದು ಟೀಮ್ ಬಂದಿರ್ತೀವಿ, ಅದೆಲ್ಲ ನಾವು ಅಡ್ವಾನ್ಸ್ ಟೀಮ್ ಅಂತ ಏನು ಕರೀರಿ, ಐಕಿ ಟೀಮ್ ಅಂತ ಈ ಥರ ಕರಿತೀವಿ.
ಅದು ಎಲ್ಲ ಬಂದು ಎಲ್ಲ ಚೆಕಪ್ ಎಲ್ಲ ನಡೆಯುತ್ತೆ. ಅದಾದಮೇಲೆ ನೆಕ್ಸ್ಟು ಇದೆಲ್ಲ ಇದಾದಮೇಲೆ ಇವರು ರೆಡಿ ಮಾಡಿ ಓಕೆ ಇದಾದಮೇಲೆ ನೆಕ್ಸ್ಟ್ ಅಲ್ಲಿ ತಿಳಿಸ್ತೀವಿ, ಡೆಲ್ಲಿ ಇದು ಮಾಡಿ ತಿಳಿಸ್ತೇವೆ. ತಿಳಿಸಾದ್ಮೇಲೆ ಅಲ್ಲಿಂದ ಮತ್ತೆ ಇನ್ನೊಂದು ಜೊತೆಯಲ್ಲಿ ಬರೋ ಟೀಮ್ ಕರ್ಕೊಂಬರ್ತಾರೆ. ಕರ್ಕೊಂಬಂದು ಅದನ್ನೆಲ್ಲ ಸಂಪೂರ್ಣವಾಗಿ ಯಶಸ್ವಿಗೊಳಿಸಿ ಅಂದರೆ ಈ ಫಂಕ್ಷನ್ನ ಅಲ್ಲಿವರೆಗೂ ಇವರೆಲ್ಲ ಡಿಸ್ಟಿಕಲ್ಲಿ ಇರ್ತಕ್ಕಂಥ ಏನು ಆರ್ಗನೈಸೇಷನ್ ಏನು ಇದು ಮಾಡಿರ್ತಾರಲ್ಲ ಅವರೆಲ್ಲ ಟೋಟಲಿ ನಮಗೆ ಸಪೋರ್ಟ್ ಮಾಡ್ತಾರೆ. ಪೊಲೀಸ್ ಇಲಾಖೆ ಇರ್ಬೋದು, ನಮ್ಮದು ಜಿಲ್ಲಾಡಳಿತ ಇರ್ಬೋದು, ಇವರೆಲ್ಲ ಟೋಟಲಿ ಹೆಂಗಪ್ಪ ಅಂದರೆ ಇದರ ಫಂಕ್ಷನ್ ಯಶಸ್ವಿಗೊಳಿಸೋಕ್ಕೆ ಎಲ್ಲರೂ ಶ್ರಮ ಪಡ್ತಾರೆ. ತನ್ನ ಕೈಲಿ ಅತಿ ಹೆಚ್ಚು ಕಷ್ಟಪಟ್ಟಾಗಲಿ ಇನ್ನೂ ಯಶಸ್ವಿಗೊಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಮಗೆ ಎಸ್ ಪಿ ಜಿ ಅವರಿಗೆ ಎಸ್ ಪಿ ಜಿ ಅವರು ಏನು ಅದೇ ಇದು ಇದು ಮಾಡ್ತಾರಲ್ಲ ಏನು ಅಂದರೆ ಒಂದು ಇದು ಇದನ್ನು ಕೊಡ್ತಾರೆ ನಮಗೆ, ಇದು ಈ ಬೇಕು ಈ ಥರ ವ್ಯವಸ್ಥೆ, ಈ ಥರ ಸ್ಟೇಜ್ ಬೇಕು, ಈ ಸ್ಟೇಜಲ್ಲಿ ಇಷ್ಟೇ ಜನ ಕುಂದಿರಬೇಕು, ಅವರಿಗೆ ಈ ಥರ ಟೆಸ್ಟ್ ಆಗಬೇಕು, ಮೆಡಿಕಲ್ ಟೆಸ್ಟ್ ಈ ಥರ ಏನು ಹೇಳ್ತೀವೋ ಅದಕ್ಕೆಲ್ಲ ಚಾಚು ತಪ್ಪದೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಮಾಡಿಬಿಟ್ಟು ಇಲ್ಲ ಅನ್ನೋದು ಒಂದು ಮಾತೇ ಇಲ್ಲ, ಆ ಥರ ಸಪೋರ್ಟ್ ಮಾಡಲೇಬೇಕು, ಆ ಥರ ಸಪೋರ್ಟ್ ಮಾಡೇ ಮಾಡ್ತಾರೆ. ಅದರಲ್ಲೂ ನಮ್ಮ ಅತಿ ಹೆಚ್ಚು ಪೊಲೀಸ್ ಇಲಾಖೆ ಇದರ ಭಾಳ ಮುಖ್ಯ ಭೂಮಿಕೆ, ಯಾಕಂದರೆ ಪ್ರತಿಯೊಂದು ಸ್ಟೇಟಲ್ಲಿ ಎಲ್ಲ ಸ್ಟೇಟಲ್ಲಿ ಜೊತೆಯಲ್ಲಿ ಕೋಆರ್ಡಿನೇಷನ್ ನಮ್ಮ ಜೊತೆಲಿ ಇರೋಕ್ಕಪ್ಪ ಅಂದರೆ ಒಂದೊಂದು ಸ್ಟೇಟಲ್ಲಿ ಹೆಂಗಪ್ಪ ಅಂದರೆ ಭಾಷೆ ಪ್ರಾಬ್ಲಮ್ ಇರುತ್ತೆ ಪೊಲೀಸರದ್ದು, ಹಿಂದಿ ಭಾಷೆ ಭಾಷೆ ಪೊಲೀಸ್ ಇಲಾಖೆ ಆದರೆ ಏನು ಸಮಸ್ಯೆ ಬರೋಕ್ಕಿಲ್ಲ ನಮಗೆ ಬೇರೆ ಕರ್ನಾಟಕಕ್ಕೆಲ್ಲ ಬಂದಾಗ. ಹಾಂ, ಅದರಲ್ಲಿ ಸಮಸ್ಯೆ ಬರುತ್ತೆ. ಅದರಲ್ಲಿ ಸೀನಿಯರ್ ಅಧಿಕಾರಿಗಳು ಎಲ್ಲ ಕೋಆರ್ಡಿನೇಷನ್ ತಗೊಂಡು ಅವರಿಗೆ ಹೊಂದಾಣಿಕೆ ಮಾಡಿಕೊಂಡು ಭಾಳ ಸಂಪೂರ್ಣ ಯಶಸ್ವಿ ಹಗಲು ರಾತ್ರಿ ಕಷ್ಟಪಟ್ಟಾಗಲಿ ಪೊಲೀಸ್ ಇಲಾಖೆಯವರು ಸಪೋರ್ಟ್ ಮಾಡ್ತಾರೆ ಮೇಡಮ್. ಹಂಗಾಗಿ ಯಶಸ್ವಿಗೊಳಿಸ್ಕೊಂಡು ಸಂಪೂರ್ಣ ಮತ್ತು ಆಮೇಲೆ ನಮ್ಮ ಗಾಡಿ ಗಿಡಿ ಎಲ್ಲ ತೊಗೊಂಬಂದಿರ್ತೀವಿ, ಅವ್ನಿಗೆ ತಗೊಂಡು ಟ್ರೈನಲ್ಲಾಗಲಿ ಮತ್ತೊಂದು ಇದರಲ್ಲಾಗಲಿ ತಗೊಂಡು ಹೋಗುವಷ್ಟು ನಮಗೆ ಅಂದರೆ ಅಲ್ಲಿಂದನೇ ಗಾಡಿ ಅದೇ ಗಾಡಿನೇ ತೊಗೊಂಬಂದು ಅಲ್ಲಿಂದ ಗಾಡಿ ಗಿಡಿ ಎಲ್ಲ ತೊಗೊಂಬಂದಿರ್ತೀವಿ, ನಮ್ಮವೇ ಗಾಡಿ ಬರ್ತದೆ. ನಮ್ಮ ಗಾಡಿ ಬಂದಮೇಲೆ ಫಂಕ್ಷನ್ ಎಲ್ಲ ಮುಗಿದಾದ್ಮೇಲೆ ನೆಕ್ಸ್ಟ್ ಬೇರೆ ಕಡೆ ಇತ್ತಂದರೆ ಇಲ್ಲಿದ್ದ ಮತ್ತೆ ಅಲ್ಲಿ ಡೈವರ್ಟ್ ಮಾಡ್ತೀವಿ. ಓಕೆ, ಇಲ್ಲಪ್ಪ ಅಂದರೆ ನಾವು ದಿಲ್ಲಿಗೆ ವಾಪಸ್ ತಗೊಂಡು ಹೋಗಂದ್ರೆ ತಗೊಂಡು ಹೋಗ್ತಾರೆ ನಮ್ಮ ರಿಬಾಂಡ್ ಮಾಡೋದು ಈ ಥರ. ಸರ್, ನಾವು ನೋಡೋದು ನಮಗೆ ಕಣ್ಣಿಗೆ ಕಾಣಿಸೋದು ಟಿ ವಿಯಲ್ಲೆಲ್ಲ ನೋಡಿದಾಗ ಒಂದು 10-15 ಜನ ಎಸ್ ಪಿ ಜಿ ಅವರು ಕಾಣಿಸ್ತಾರೆ ನಮಗೆ. ಎಷ್ಟು ಜನ ಇರ್ತಾರೆ ಒಂದು ರ್ಯಾಲಿ ಬೇಕು, ಒಂದು ಫಂಕ್ಷನ್ ಆಗಬೇಕು, ಒಂದು ರ್ಯಾಲಿ ಆಗಬೇಕು ಅಂದರೆ ಎಷ್ಟು ಜನ ಮಿನಿಮಮ್ ಬೇಕು ಸೆಕ್ಯೂರಿಟಿಗೆ? ಫಂಕ್ಷನ್ ಏರಿಯಾ ಮೇಲೆ ಒಂದು ಫಸ್ಟ್ ಆಫ್ ಆಲ್ ಡಿಪೆಂಡ್, ಅಂದರೆ ಉದಾಹರಣೆಗೆ ನಮ್ಮದು ಕರ್ನಾಟಕ ಉದಾಹರಣೆ, ಕರ್ನಾಟಕ ಅಷ್ಟೊಂದೇನು ಜಾಸ್ತಿ ಅಂದರೆ ಒಳಗಡೆ ಇರತಕ್ಕಂಥ ಈ ಕಾಶ್ಮೀರಕ್ಕೂ ಕರ್ನಾಟಕಕ್ಕೂ ಹೋಲಿಸಿದರೆ, ಉದಾಹರಣೆಗೆ ಬಿಹಾರಕ್ಕೂ ಯು ಪಿಗೂ ಹೋಲಿಸಿದರೆ, ತಮಿಳ್ನಾಡಿಗೂ ನಮಗೂ ಹೋಲಿಸಿದರೆ, ಈ ಥರ ಏರಿಯಾ ಮೇಲೆ ಡಿಪೆಂಡ್ ಹೋಗುತ್ತೆ. ಅಲ್ಲಿಗೆ ಹೋಗೋ ಸ್ಟ್ರೆಂತ್ಗೂ ಅಲ್ಲಿಗೂ ಎಷ್ಟು ಜನ ಹೋಗ್ಬೇಕಂತ ಇರುತ್ತೋ ಅಲ್ಲಿಗೂ ಇಲ್ಲಿಗೆ ಬರೋದ್ರಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಇರುತ್ತೆ ಪಕ್ಕ. ಯಾಕಪ್ಪ ಅಂದರೆ ಅಲ್ಲಿ ಒಂದು 150-200 ಜನ ಹೋದರೆ ಇಲ್ಲೊಂದು 70-80 ಜನದಲ್ಲೇ ಮೇಂಟೈನ್ ಮಾಡೋಕೆ. ಸರ್, ಈಗ ಝೆಡ್ ಪ್ಲಸ್ ಸೆಕ್ಯೂರಿಟಿ ಅಂತಾರಲ್ಲ, ಸೊ ಝೆಡ್ ಪ್ಲಸ್ ಸೆಕ್ಯೂರಿಟಿ ಅಂದರೆ ಏನು ಬೇಸಿಕಲಿ? ಏನು ಇವ್ರಿಗೆ ಝೆಡ್ ಪ್ಲಸ್ ಸೆಕ್ಯೂರಿಟಿ ಇದೆ ಅವರಿಗಿದೆ ಅಂತಾರಲ್ಲ, ಹಂಗಂದ್ರೆ ಏನು ಝೆಡ್ ಪ್ಲಸ್ ಅಂದರೆ? ಈಗ ಏನು ನಾವು ಕೊಡ್ತೀವಲ್ಲ ಮೇಡಮ್, ಜೆ ಸಿ ಎಮ್ ಒಂದು ಕೊಡ್ತಾರೆ, ಯಾರಿಗೆ ಯೋಗಿ ಆದಿತ್ಯನಾಥ್ ಸಾಹೇಬ್ರು ಇರ್ಬೋದು, ಮತ್ತು ಇನ್ನೂ ಸುಮಾರು ಜನ ಇದ್ದಾರೆ, ಚಂದ್ರಬಾಬು ನಾಯ್ಡು ಇರ್ಬೋದು, ಜಯಲಲಿತಾ ಮೇಡಮ್ ಇದ್ದರು. ಅವರು ಕರ್ನಾಟಕದಲ್ಲಿ ಯಾರಿಗಿದೆ ಸರ್ ಈ ಝೆಡ್ ಪ್ಲಸ್? ಇವ್ರಿಗೆ ಯಾರಿಗಿಲ್ಲ, ಇಲ್ಲ ಯಾರಿಲ್ಲ. ಇಲ್ಲ ಅವ್ರಿಗಿಲ್ಲ, ಅವ್ರಿಗಿಲ್ಲ. ಎನ್ ಎಸ್ ಜಿ ಕೊಡುತ್ತೆ ಇದಕ್ಕೆ, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ಓಕೆ, ಜೆಡ್ಡು ಜೆಡ್ ಪ್ಲಸ್ಸು ಇವೇನಿದಾವಲ್ಲ, ಇದೇ ನಮ್ಮ ಸೆಕ್ಯೂರಿಟಿ ಕೊಡ್ತೀವಲ್ಲ ಎಸ್ ಪಿ ಜಿ ಎನ್ ಎಸ್ ಜಿ. ಇದಕ್ಕೆ ಎನ್ ಎಸ್ ಜಿ ಅವರು ಎಸ್ ಪಿ ಜಿನೇ ಕೊಡೋದು ಜೆಡ್ ಪ್ಲಸ್ ಸೆಕ್ಯೂರಿಟಿ, ಜೆಡ್ ಪ್ಲಸ್ ಸೆಕ್ಯೂರಿಟಿ. ಇತ್ತೀಚೆಗೆ ನಮ್ಮ ಕಂಗನಾ ಮೇಡಮ್ ಅಂತ ಒಬ್ರು ಎಂ ಪಿ ಸಿಟಿಗೆ ನಿಂತಿದ್ರೆ, ಆ ಕಂಗನಾ ರಾವತ್ ಅಂತ ಈ ಹೆಸರು ಕೇಳಿರ್ಬೇಕು, ಅವರಿಗೆ ಒಂದು ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಈಗ, ಜೆಡ್ ಸೆಕ್ಯೂರಿಟಿ ಅಂತ ಹೇಳ್ಬಿಟ್ಟು. ಅಂದರೆ ಕಮಾಂಡೋ ಸಿ ಆರ್ ಪಿ ಅಥವಾ ಪ್ಯಾರಾಮಿಲಿಟ್ರಿಯಿಂದ ಒಂದು ಸೆಕ್ಯೂರಿಟಿ ಕೊಡ್ತಾರೆ. ಅದು ಹೆಚ್ಚಾಗಿ ಎನ್ ಎಸ್ ಜಿನೇ, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡಲ್ಲಿ ಎನ್ ಎಸ್ ಜಿ ಏನಿದೆಯಲ್ಲ ಅವರೇ ಜೆಡ್ ಪ್ಲಸ್ಸು ಜೆಡ್ಡು ಕ್ಯಾಟಗರಿನ ಸೆಕ್ಯೂರಿಟಿ ಕೊಡೋಕ್ಕೆ ಪ್ರೊವೈಡ್ ಅವರೇ ಮಾಡ್ತಾರೆ. ಓಕೆ ಸರ್, ನೀವೀಗ ಎಸ್ ಪಿ ಜಿ ಮುಂಚೆ ಇದರಲ್ಲಿದ್ರಿ, ಗಡಿಯಲ್ಲಿದ್ರ, ಆ ದಿನಗಳು ಹೇಗಿತ್ತು ಸರ್? ಅಂದರೆ ನಿಮ್ಗೆ ಯಾವಾಗಲೂ ಕೆಲಸ ಇರುತ್ತೆ, ಒಂದಿದೆ ತಲೆಯಲ್ಲಿ, ವಾರ್ ಬಂದಾಗ ಮಾತ್ರ ಕೆಲಸ ಇರುತ್ತೆ, ಬೇರೆ ಟೈಮಲ್ಲಿ ಏನು ಕೆಲಸ ಇರುತ್ತೆ ಮೇಡಮ್? ಇದು ಹೆಂಗಪ್ಪ ಅಂದರೆ ಗಡಿ ಭದ್ರತಾ ಪಡೆಯಲಿ ಅಂದರೆ ನಾವು ರೊಟೇಷನ್ ಕ್ಯಾಂಪ್ ಇರ್ತವೆ ಅಲ್ಲಿ ಬಾರ್ಡರಿಗೂ, ಮತ್ತು ನಾವು ಹೋಗೋ ಬರೋ ಇದಕ್ಕೆ ಡಿಸ್ಟೆನ್ಸಲ್ಲಿ ಬಾರ್ಡ್ರಲ್ಲೆಲ್ಲ ಫೆನ್ಸಿಂಗ್ ಇರುತ್ತೆ, ಬಾರ್ಡರ್ ಫೆನ್ಸಿಂಗ್ ಅಂತ ಹೇಳ್ಬಿಟ್ಟು ಗಡಿ ಭದ್ರತಾ ಪಡೆಯಲಿ. ಆದರೆ ಆ ಕಡೆ ನಮ್ಮ ಮೆರೆಕಲ್ ಅಂತ ಏನು ಕರಿತೀವಲ್ಲವ ಆ ಥರ ನಮ್ಮ ಪಿಲ್ಲರ್ ಇರ್ತವೆ ಕಲ್ಲುಗಳು, ಅಲ್ಲಿಂದ ಆಚೆ ಆ ದೇಶದ ಡಿಸ್ಪ್ಯೂಟ್ ಅಂದರೆ ಅಂದರೆ ಅಪೋಸಿಟ್ ದೇಶ ಯಾವುದು ಇರುತ್ತೋ, ಬಾಂಗ್ಲಾದೇಶ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಯಾವುದೇ ಆಗಲಿ ಇಂಥ ದೇಶ ಅಂತ ಏನಲ್ಲ, ಆ ದೇಶದ ಜಮೀನು ಅಲ್ಲಿಂದ ಶುರುವಾಗುತ್ತೆ. ನಮ್ಮದು ಏನು ಫೆನ್ಸಿಂಗ್ ಆ ಕಡೆ 150-200 ಮೀಟರ್ ನಮ್ಮ ಜಮೀನು ಇರುತ್ತೆ, ಆದರೆ ಈ ಕಡೆ ನಮ್ಮ ಕ್ಯಾಂಪ್ಗಳೆಲ್ಲ ಇರ್ತವೆ. ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತೀವಿ ನಾವು ಡ್ಯೂಟಿಗೆ. ಡ್ಯೂಟಿಗೆ ಅಪ್ ಆ್ಯಂಡ್ ಡೌನ್ ಮಾಡುವಾಗ ಮತ್ತು ಅಲ್ಲಿ ಅಹಿತಕರ ಘಟನೆಗಳು ನಡೀತಿರ್ತವೆ ಬಾರ್ಡ್ರಲ್ಲಿ. ಅಂದಮೇಲೆ ಅಹಿತಕರ ಘಟನೆ ಇರ್ಬೋದು ಅಂದರೆ ಬಾಂಗ್ಲಾದೇಶ್ ಬಾರ್ಡ್ರಲ್ಲಿ ಹೋದರೆ ಉಗುಸ್ಪೇಟ್ ನಡೆಯುತ್ತೆ. ಉಗುಸ್ಪೇಟ್ ಅಂದರೆ
ಅತಿಕ್ರಮಣ ಮಾಡೋದು. ಓಕೆ, ಆದರೆ ನಮ್ಮದು ಇದು ಆಕಳ ಆಕಳುಗಳಂತೆ ಆಕಳುಗಳು ಆಕಳುಗಳೆಲ್ಲ ನಮಗೂ ಆ ಕಡೆಗೆ ಕದ್ಕೊಂಡು ಹೋಗುವಂಥ ಒಂದು ಇದು ಕಾರ್ಯಕ್ರಮ ಅತಿ ಹೆಚ್ಚು ನಡೀತಿರ್ತಲ್ಲಿ ಬಾಂಗ್ಲಾದೇಶ್ ಬಾರ್ಡರ್ ಹೋದರೆ ಅಂದರೆ ಈ ಕಡೆಗೆ ಬಂದು ಕದ್ಕೊಂಡು ಹೋಗಿ. ಹೌದು ಹೌದು, ಈ ಕಡೆಗೆ ಕದ್ಕೊಂಡು ಹೋಗಿ ಇಲ್ಲಿಂದ ಸಪೋರ್ಟ್ ಮಾಡ್ತಿರ್ತಾರೆ ನಮ್ಮವರು, ನಮ್ಮ ಬಾರ್ಡರ್ದಲ್ಲಿ ಭಾರತದಲ್ಲಿದ್ದರೆ ಸಪೋರ್ಟ್ ಮಾಡ್ತಾರೆ ಅವರಿಗೆ ಯಾರಿಗೆ ಕಳ್ಳರು ಅಂತ ಏನು ಕರಿತೀವಿ ಅವರಿಗೆ, ಮತ್ತು ಅವು ಸಣ್ಣ ಪುಟ್ಟ ಚೀನಿ ಸಕ್ಕರೆ ಮತ್ತು ಪೆಟ್ರೋಲು ಆ ಟೈಮಲ್ಲೆಲ್ಲ ಪೆಟ್ರೋಲ್ ಕಟ್ ಇದು ಇದಾಗ್ತಿತ್ತು ಅಂದರೆ ನಮಗೆ ಅವರಿಗೂ ಅಲ್ಲಿ ಏನು ಅತಿ ಹೆಚ್ಚು ರೇಟಲ್ಲಿ ಸಿಗೋವೋ ಇಲ್ಲಿ ಕಡಿಮೆ ರೇಟಲ್ಲಿ ನಮ್ಮ ಭಾರತದಲ್ಲಿ ಆಲ್ಮೋಸ್ಟ್ ಆಲ್ ಪಕ್ಕ ದೇಶ ಎಲ್ಲವಕ್ಕೂ ಹೋಲಿಸಿದ್ರೆ ನಮ್ಮ ಭಾರತದಲ್ಲಿ ಭಾಳ ಕಡಿಮೆ ರೇಟಲ್ಲಿ ಎಲ್ಲ ನಮಗೆ ಸೌಲಭ್ಯ ಸಿಗುತ್ತೆ. ನಾವು ತಿನ್ನೋ ವಸ್ತುವನ್ನು ಹಿಡಿದ್ಬಿಟ್ಟು ಸಾಕೋ ಆಕಳದಿಂದ ಹಿಡಿದ್ಬಿಟ್ಟು ಮೇಕೆಯನ್ನು ಹಿಡಿದ್ಬಿಟ್ಟು ಎಲ್ಲದರೂ ಆಲ್ಮೋಸ್ಟ್ ಆಲ್ ಕಡಿಮೆ ರೇಟ್ ಇರೋದು. ಪಕ್ಕ ದೇಶದಲ್ಲಿ ಹೆಂಗಪ್ಪ ಅಂದರೆ ಅವರಿಗೆ ತಿನ್ನೋಕ್ಕೂ ಇಲ್ಲ, ಹಂಗಾಗಿ ಅವರಿಗೆ ಒಂದು ಸ್ವಲ್ಪ ಈ ಥರ ವಾತಾವರಣನೇ ಅವ್ರದ್ದು, ಹೌದು ಮೈಂಡ್ ಸೆಟ್ಟೇ ಹಂಗಿದೆ ಅವ್ರದ್ದು. ಬಾಂಗ್ಲಾದೇಶದಲ್ಲೇ ಇರ್ಬೋದು ಇಲ್ಲ ಪಾಕಿಸ್ತಾನ ಇರ್ಬೋದು, ಒಟ್ಟು ಕಳ್ಳತನ ಮಾಡಬೇಕು ಅವ್ರಿಗೂ ನಮ್ಮನ್ನ ಏನಪ್ಪ ಅಂದರೆ ಇನ್ನೊಂದು ರಾತ್ರಿ ಗುಸ್ ನುಸುಳ್ಬೇಕು ಇನ್ನೊಂದು ಎರಡು ಮೂರು ದಿನ ಬಿಟ್ಟು ನಾವು ನುಸುಳ್ಬೇಕು ಈ ಥರನೇ ಮನೋಭಾವ ಸೆಟ್ ಅವರೇ ಮೈಂಡ್ ಸೆಟ್ ಅವರು ಅವೆಲ್ಲ. ಅವ್ರೇನಪ್ಪ ನಮ್ಮ ಜೀವ ಹೋಗುತ್ತೆ ನಾವು ಅಲ್ಲಿ ಬಾರ್ಡರ್ ಸಿಕ್ಕೇ ಬಿದ್ದುಬಿಡ್ತೀವಿ ನಾವು ಫೈರ್ ಮಾಡಿ ನಮ್ಮ ಸಾಯಿಸ್ತಾರೆ ಈ ಥರ ಮನೋಭಾವನೆ ಅವರಿಗೆ ಭಾಳ ಕಡಿಮೆನೇ. ಹಾಂ, ಬಂತ ಸಿಗ್ತಾ ಹೋಗೋದು ಇಲ್ಲಪ್ಪ ನಾವು ಪಾಸ್ ಆಗಿ ಬರೋದು ಈ ಥರ ಈ ಥರನೇ ಹಿಡಿಯುತ್ತೆ ಬಾರ್ಡ್ರಲ್ಲಿ.